ಔರಾದ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ಮಧ್ಯಾಹ್ನದಿಂದ ನಡೆಯತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೆ ಕರೆ ಮಾಡೋದಕ್ಕೆ ಅವಕಾಶ ಔರಾದ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ ಇನ್ನು ಕೆಲವು ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು ಔರಾದ್ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆ ಮಾಡುತ್ತಿದ್ದಾರೆ ಮಧ್ಯಾಹ್ನ 1 ಗಂಟೆಯಿಂದ 3:30 ರವರೆಗೆ ಕರೆ ಮಾಡೋದಕ್ಕೆ ಅವಕಾಶ ಇದೆ ಮಧ್ಯಾಹ್ನ 1 ಗಂಟೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಿದೆ ಇಂದು ಸಂಜೆ 5 ಗಂಟೆಗೆ ಔರಾದ್ ಕ್ಷೇತ್ರದ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ ಈಗಾಗಲೇ ಈ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಜನರಿಂದ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಇವತ್ತು ಮಧ್ಯಾಹ್ನ ಔರಾದ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಇನ್ನು ಈ ಬಗ್ಗೆ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹೆಚ್ಚಿನ ಮಾಹಿತಿ ಅಲ್ಲಿ ಅಂದ್ರೆ ಅಲ್ಲಿನ ಟ್ರೆಂಡ್ ಹೇಗಿದೆ ಜೊತೆಗೆ ನಮ್ಮ ಎಲೆಕ್ಷನ್ ಸೆಂಟರ್ ನಲ್ಲಿ ಯಾವ ರೀತಿ ಕರೆಗಳು ಬರ್ತಾ ಇದೆ ಜನರಿಂದ ಯಾವ ರೀತಿ ರೆಸ್ಪಾನ್ಸ್ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸೋದಕ್ಕೆ ನಮ್ಮ ಔಟ್ಪುಟ್ ಚೀಫ್ ಆಗಿರುವಂತ ಸುರೇಶ್ ಬಾಬು ಅವರು ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಬಾಬು ಈಗಾಗಲೇ ನಾವು ಗಮನಿಸಿದಾಗೆ ಈ ಚುನಾವಣಾ ಪೂರ್ವ ಸಮೀಕ್ಷೆಗೆ ಜನರು ಒಳ್ಳೆ ರೆಸ್ಪಾನ್ಸ್ ನೀಡುತ್ತಿದ್ದಾರೆ ಔರಾದ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮಧ್ಯಾಹ್ನದಿಂದ ನಡೆಯತಾ ಇದೆ ಇನ್ನೇನು ಕೆಲವು ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು ಹಾಗಾಗಿ ಮತದಾರರು ಯಾವ ರೀತಿ ರೆಸ್ಪಾನ್ಸ್ ನೀಡುತ್ತಿದ್ದಾರೆ ಸದ್ಯದ ಟ್ರೆಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಶರಣರ ನಾಡು ಸೂಫಿ ಸಂತರ ಬೀಡು ಕರ್ನಾಟಕದ ಮುಕ್ತ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಅನೇಕ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿರತಕ್ಕಂತ ಜಿಲ್ಲೆ ಹಾಗೆಯೇ ಈ ಒಂದು ಔರಾದ್ ವಿಧಾನಸಭಾ ಕ್ಷೇತ್ರ ಒಂದು ಗಡಿ ಪ್ರದೇಶವಾಗಿರತಕ್ಕಂತದ್ದು ಮಹಾರಾಷ್ಟ್ರ ಹೈದರಾಬಾದ್ ಈ ಭಾಗದ ಗಡಿಗಳನ್ನು ಹೊಂದಿಕೊಂಡಿರತಕ್ಕಂತ ಪ್ರದೇಶ ಮತ್ತೊಂದು ಕಡೆ ಒಂದು ರೀತಿ ಹಿಂದುಳಿದಿರತಕ್ಕಂತ ಪ್ರದೇಶ ಸೋ ಇಲ್ಲಿ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ಮತವನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ಆಧಾರಿತವಾಗಿ ಇಲ್ಲಿಗೆ ಸಾಕಷ್ಟು ಮತವನ್ನು ಕೇಳುವಂತ ಕೆಲಸ ಆಗ್ತಾ ಇದೆ ಹಿಂದೆ ನಾಗಮಾರಪಲ್ಲಿ ಕುಟುಂಬದವರು ಇಲ್ಲಿ ಜೀವನ ಸಾಧಿಸಿದ್ರು 2004 ರವರೆಗೂ ಕೂಡ ಈ ಒಂದು ಔರಾದ್ ವಿಧಾನಸಭಾ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾಗಿತ್ತು ಆದರೆ 2008 ರಲ್ಲಿ ಇದು ಮೀಸಲು ಕ್ಷೇತ್ರವಾಗಿ ಮಾರ್ಪಾಡಾಗುತ್ತೆ ಅಂದಿನಿಂದ ಇಂದಿನವರೆಗೂ ಕೂಡ ಇಲ್ಲಿ ಬಿಜೆಪಿಯ ಶಾಸಕರಾಗಿ ಪ್ರಭು ಚೌಹಾಣ್ ಆಯ್ಕೆಯಾಗಿ ಬರ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ ಈ ಸರ್ಕಾರದಲ್ಲಿ ಅವರು ಪಶುಸಂಗೋಪನಾ ಸಚಿವರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಚಿವರಾದ ನಂತರ ಕ್ಷೇತ್ರಕ್ಕೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಅವರು ಅಭಿಮಾನಿಗಳು ಹೇಳುವಂತ ಮಾತು ಮತ್ತೊಂದು ಕಡೆ ಕಳೆದ ಬಾರಿ ಯಾವ ರೀತಿಯಿಂದ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಅವರಿಗೆ ಇರಲಿಲ್ಲ ಆದರೆ ಈ ಬಾರಿಯ ಚುನಾವಣೆ ಒಂದು ರೀತಿಯಾದಂಥ ರಾಜಕೀಯ ಜಿದ್ದಾಜಿದ್ದು ಕಾರಣವಾಗುತ್ತಾ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಆರಂಭ ಆಗಿರುವಂಥದ್ದು ಅವರ ಕ್ಷೇತ್ರದಲ್ಲಿ ಯಾಕಂತಂದರೆ ಸಾಕಷ್ಟು ಬದಲಾವಣೆಗಳಾಗಿದೆ ಮಂತ್ರಿ ಆಗಿದ್ದರೂ ಕೂಡ ಇಲ್ಲೊಂದು ಕಡೆ ಅಭಿವೃದ್ಧಿ ಕೆಲಸಗಳು ಜನರ ನಿರೀಕ್ಷಿಸತಕ್ಕಂತೆ ಮಾಡಿಲ್ಲ ಅನ್ನೋಂಥ ಚರ್ಚೆಗಳು ಕೂಡ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೀತಾ ಇದೆ ಸುಮಾರು 25ಕ್ಕಿಂತ ಹೆಚ್ಚು ಜನ ಕಾಂಗ್ರೆಸ್ನ ಟಿಕೆಟ್ ಪಡೆಯೋದಕ್ಕೆ ಈಗಾಗಲೇ KPCCಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹೀಗಾಗಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಮೇಲೆ ಈ ಕ್ಷೇತ್ರದ ಬಗ್ಗೆ ಒಂದು ಕುತೂಹಲ ಹೆಚ್ಚಾಗುವಂಥದ್ದು ಆದರೆ ನಮ್ಮ ಸಮೀಕ್ಷೆಗೆ ಕರೆಗಳ ಮಹಾಪೂರಣೆ ಬರ್ತಾ ಇದೆ ಈಗಾಗಲೇ ಔರಾ ಕ್ಷೇತ್ರದಿಂದ ಸಾವಿರಾರು ಜನ ಕರೆಗಳನ್ನು ಮಾಡಿದ್ದಾರೆ ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ನೋಂದಾಯಿಸ್ತಾರೋದನ್ನು ನೋಡ್ಬೋದು ಬಿಜೆಪಿ ಕಾಂಗ್ರೆಸ್ ಮತ್ತು JDS ಪಕ್ಷಗಳಿಗೆ ತಮ್ಮ ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ ತಮ್ಮ ಇಷ್ಟವಾಗಿರ್ತಕ್ಕಂಥ ಅಭ್ಯರ್ಥಿ ಪರವಾಗಿ ತಮ್ಮ ಓಟನ್ ಆಗ್ತಾ ಇದೆ ಆದರೆ ಈಗಿನ ಟ್ರೆಂಡನ್ನು ನಾವು ಗಮನಿಸೋದು ರಜನಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಅಂದರೆ ಪ್ರಭು ಚೌಹಾಣ್ ಅವರಿಗೆ ಕಾಂಗ್ರೆಸ್ ನಿಂದ ಒಂದು ಪೈಪೋಟಿ ಏರ್ಪಟ್ಟಿರ್ತಕ್ಕಂಥ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲದೇ ಇದ್ದರೂ ಕೂಡ ಈ ಬಾರಿ ಏನೋ ಒಂದು ರೀತಿ ಬದಲಾವಣೆಯನ್ನು ಜನ ಏನಾದರೂ ಬಯಸ್ತಾ ಇದ್ದಾರ ಅನ್ನೋ ರೀತಿಯಲ್ಲಿ ಇದೆ ಇವತ್ತು ಈಗಿನ ಒಂದು ಟ್ರೆಂಡ್ ಗಮನಿಸಿದ್ರೆ ನಾವು ಬಿಜೆಪಿಗೆ ತೀವ್ರ ಪೈಪೋಟಿಯನ್ನು ಕೊಟ್ಟಿರುವಂಥ ಕಾಂಗ್ರೆಸ್ ಒಂದು ಹಂತದಲ್ಲಿ ಮುಂದಿರೋದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ ಹೀಗಾಗಿ ಪ್ರಭು ಚೌಹಾಣ್ ಅವರಿಗೆ ಕಳೆದ 3 ಬಾರಿ ಏನು ಹ್ಯಾಟ್ರಿಕ್ ಗೆಲುವನ್ನು ಅವರು ಕಂಡಿದ್ದಾರೆ 3 ಬಾರಿ ಸತತವಾಗಿ ಗೆದ್ದುಕೊಂಡು ಬಂದಿದ್ದಾರೆ ಆದರೆ ಈ ಬಾರಿ ಅಷ್ಟು ಸುಲಭ ಇದೆಯಾ ಚುನಾವಣೆ ಅನ್ನೋ ರೀತಿಯಲ್ಲೇನು ಕೂಡ ಕಾಣ್ತಾ ಇಲ್ಲ ಸಾಕಷ್ಟು ಪೈಪೋಟಿ ಎದುರಾಗ್ತಾ ಇದೆ ಕಾಂಗ್ರೆಸ್ನಿಂದ ಕಾಂಗ್ರೆಸ್ನ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಖಚಿತವಾದ ನಂತರ ಮತ್ತಷ್ಟು ಇದು ಬಿರುಸ್ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಹೀಗಾಗಿ ಅವರಾದಲ್ಲಿ ಒಂದಷ್ಟು ಕೆಲಸವನ್ನು ಈಗಲಿಂದಲೇ ಪ್ರಭು ಚೌಹಾಣ್ ಅವರು ಚುರುಕುಗೊಳಿಸಬೇಕಾಗುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಜನಿ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ